ಅವರು ಕೊಟ್ಟರು, ಕೊಟ್ಟದಕ್ಕೆ ಅವರು 11,700 ರೂಪಾಯಿ ಕರೆಕ್ಟ್ ಅಂತ ಮಾಡಿರು. ಅದಾಗ ಆವಾಗ ಇನ್ನೂ ಬೆಲೆ 14-13 ಸಾವಿರ ಇತ್ತು. ಈವಾಗ 16,000-7,000-8,000-6,000 ಬಂದಿದೆ. ಈಗ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಇವ್ರು ಕಳಿಸ್ಕೊಡ್ಬೇಕು, ಅವ್ರು ತರಿಸ್ಕೋಬೇಕು. ಮತ್ತೆ ಅವ್ರು ಯಾಕಿರೋದು, ಕಮಿಷನ್ ಯಾಕಿರೋದಲ್ಲಿ, ತರಿಸ್ಕೋಬೇಕು ಅವರು. ತರಿಸ್ಕೊಂಡು ಆ ಬೆಲೆನ ಪರಿಷ್ಕರಣೆ ಮಾಡಿ ಒಂದು 15,000-16,000 ಅವ್ರು ಕೊಡಬೇಕು. ನಮ್ಮ ರಾಜ್ಯ ಸರ್ಕಾರ ಜವಾಬ್ದಾರಿನೂ ಇದೆ, ಇಲ್ಲ ಅಂತ ಹೇಳಿ ನಾನು ಹೇಳೋದಿಲ್ಲ. ರಾಜ್ಯ ಸರ್ಕಾರವು ಕೂಡ ಹಿಂದೆ ಯಡಿಯೂರಪ್ಪನವರು 2 ರೂಪಾಯಿ ಕೊಟ್ಟಿದ್ದಾರೆ ಕ್ವಿಂಟಾಲ್ಗೆ, 2,000 ರೂಪಾಯಿ ಕೊಟ್ಟಿದ್ದಾರೆ. ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ರು ಅವರೆಲ್ಲ ಕೊಟ್ಟಿದ್ದಾರೆ. ಈಗ ನಾವು ಸಿದ್ದರಾಮಣ್ಣ ಅಂತ ಒತ್ತಾಯ ಮಾಡಿದೀವಿ, ಸಿದ್ದರಾಮಣ್ಣ ನೀನು ಮಿನಿಮಮ್ ಬಜೆಟ್ ನಲ್ಲಿ ಅನೌನ್ಸ್ ಮಾಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ನಾವೇನು ಸುಮ್ಮನೆ ಕೂತಿಲ್ಲ, ಹೋಗಿ ಕೇಳ್ತಾ ಇದೀವಿ. ನೀವು ಕೇಳಿ, ನಾವು ಕೇಳೋಣ, ಎಲ್ಲ ಕೇಳೋಣ. ರೈತ ಇವತ್ತು ಏನು ಪಾತಾಳ್ಕೋಗಿದ್ದಾನೆ ಇವತ್ತು, ಅವನು ನೋಡಿ ಸ್ವಾಮಿ, ಕೆಡವನಿಗೆ ಒಂದು ಕಾಯಿಗೆ ಅಲ್ಲ, ಒಂದು ಕಾಯಿಗೆ 10 ರೂಪಾಯಿ ಕೆಡವನಿಗೆ ಅಲ್ಲ, ಅಯ್ಯೋ 1 ರೂಪಾಯಿ ಒಂದು ಕಾಯಿ ಕೆಡವಿ ತರಿಕೆ ಹಾಕಿರು 1 ರೂಪಾಯಿ ಕೊಡ್ಬೇಕು ಅವನಿಗೆ. ಇವನಿಗೆ ಸಿಗೋದಿನ್ನೆಷ್ಟು, ಒತ್ತಾಕನಿಗೆ 50 ಪೈಸ. ರೇ ಇದೇನ್ರಿ ಇವ್ರಿ, ಏನ್ರಿ ಎಳೆ ಹುಡುಗರಾಡ್ದಂಗ ಆಡ್ತಾರಲ್ರಿ ಸುರೇಶ್ ಗೌಡ್ರಿ ಅವರು, ಎಳೆ ಮಾತಾಡ್ದಂಗ. ಸ್ವಲ್ಪ ಇರ್ರಿ, ಗಂಭೀರವಾಗಿ ಮಾತಾಡುವಾಗ ಇದನ್ನ ಹುಡುಗಾಟ್ಗೆ ತಗಬೇಡಿ ಶಿವಲಿಂಗೇ. ರಾಜ್ಯ ಸರ್ಕಾರನ ನಾನು 5 ರೂಪಾಯಿನಾದ್ರೂ ಒಂದು ಕ್ವಿಂಟಾಲ್ ಬೆಲೆಗೆ ಸೇರಿಸಿಕೊಡ್ಬೇಕು ಅಂತ ಹೇಳಿ 5,000 ರೂಪಾಯಿ ಸೇರಿಸ್ಕೊಡ್ಬೇಕು ಅಂತ ಹೇಳಿ ಕಿರ್ರ ಮಾರ. ಇದು ಯಾಕೆ ಹಿಂಗ ಆಡ್ತೀರಾ ಅಂತ ಗೊತ್ತಿಲ್ಲ. ಇಲ್ಲಿದ್ದೀನಿ ತಿಪ್ಪರ್ಕೊಬ್ರೆ. ನಾನು 5,000 ರೂಪಾಯಿ ಒಂದು ಕ್ವಿಂಟಾಲ್ಗೆ ಸೇರಿಸ್ಕೊಡಿ ಅಂತೇಳಿ ನಾವು ಸಿದ್ದರಾಮಣ್ಣಂಗೆ ಈ ಬಜೆಟ್ ಅಲ್ಲಿ ಏನಾದ್ರೂ ಮಾಡಿ ಕೊಡಿ, ದುಡ್ಡನ್ನ ನೀವು ಕೊಡ್ಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಆದ್ರೆ MSP ದರನ ಪರಿಷ್ಕರಣೆ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ನೀವು ಯಾತ್ಕಿ ಕಾನೂನು ಯಾತ್ಕಿ ಹಿಂಗಾಯ್ತು ಗೊತ್ತ, ರೈತನ ಅವರ್ತ ನಿಧಿ ಇತ್ತಲ್ಲ ಅದಕ್ಕೆ ಆದಾನಿ ಟಾಟಾ ಬಿರ್ಲನ್ ಕಟ್ಕೊಂಡು ಟೋಪಿ ಹಾಕ್ಸಿರಿ, ಟೋಪಿ ಹಾಕ್ಸಿರಿ. ನಾನು ಹೇಳ್ತೀನಿ ಬೇಕಾದ್ರೆ ಎಲ್ಲಿಂದ ಅಂತ, ಎಲ್ಲ ಮಾರ್ಕೆಟಿಂಗ್ ಕಾನೂನು ತಂದು ಯಾರು ಬೇಕು ಎಲ್ಲಿ ಬೇಕು ತುಂಬಿಕೊಂಡೋಗಿ ಅಂತ ಹೇಳಿದ್ರಿ. ಮಾರ್ಕೆಟಿಗೆ ಕೊಪ್ಪರಿ ಬರಲಿಲ್ಲ, ಎಲ್ಲ ಯಾರ ಹತ್ರ ಇದಾವೆ ಕೊಪ್ಪರಿ? ರೇ ನೀವು ನೋಡ್ರಿ, ರೇ ಅಧ್ಯಕ್ಷ ಇವ್ರ ಮೇಲೆ ಅಬ್ಜೆಕ್ಷನ್ ಆಗ್ಬೇಕಾದ್ರಿ. ಏನ್ರಿ ಇವ್ರು ಸಂಜೆ ಕುತ್ಕೊಂಡ್ರೆ ಏನ ನೀನ್ ಏ ಆಮೇಲೆ ನೀನ್ ಟೈಮ್ ತಗೊಂಡು ಹೇಳ್ರಿ ನೀವು, ರೇ ನೀವು ಹೇಳ್ರಿ ನೀವು ಏನ್ ಸಂಜೆ ಕೂತ್ಕೊಂಡು ಹೇಳಿ. ರೇ ನೋಡ್ರಿ ಅವ್ರ ಮೇಲೆ ಅವ್ರಿಗೇನು ಅಧ್ಯಕ್ಷ ಶಿವಲಿಂಗ ಸುಣ್ಣರೆ ನಿಮ್ದು ಅಧ್ಯಕ್ಷ ಪಕ್ಕ ಕಾಂಗ್ರೆಸ್ ನಿಮ್ದು ನಿಮ್ ಟೈಮ್ ಕೊಟ್ಟ ಮಾತಾಡಿ ನೀವು. ಶಿವಲಿಂಗ ಗೌಡ್ರೆ ಶಿವಲಿಂಗ ಮಾತಾಡುವ ನೀವು ಮಾತಾಡೋದು, ನೀವು ಮಾತಾಡಕೂಡುದು ಶಿವಲಿಂಗ ಗೌಡ್ರೆ. ನೀವ್ ಆಮೇಲೆ ರಾಜ್ಯ ಸರ್ಕಾರ ಮಾತಾಡಿ, ನೀವು ಟೈಮ್ ತಗೊಂಡು ಮಾತಾಡ್ರಿ. ಶಿವಲಿಂಗ ಗೌಡ್ರೆ ಯಾವ ನೈತಿಕತೆ ಈಗ ಶಿವಲಿಂಗ ಗೌಡ್ರೆ ಅಲ್ವಾ ವಿಚಾರ? ಶಿವಲಿಂಗ ಗೌಡ್ರೆ ಸುರೇಶ್ ಅವ್ರ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ. ಆಮೇಲೆ ಈಗ ವಿಷಯ ಏನಂತ ಹೇಳಿ, ನೀವು ಬೇಗ ಮುಗಿಸಿ ಮಾತನ್ನು ಹೇಳಿದ್ದನ್ನೇ ಹೇಳ್ಬೇಡಿ, ಹೇಳಿದ್ದನ್ನ ಹೇಳ್ಬೇಡಿ. ರೀತಿ ನಡೆದಿದೆ, ಕೊಬ್ಬರಿ ಬೆಲೆ ಕೊನೆ ಪಕ್ಷ ಹೆಚ್ಚಿಗೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದ್ರ ಜೊತೆಗೆ ಈಗ ನಾಫೆಡ್ ನಲ್ಲಿ ಏನ್ ಖರೀದಿ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ತಿಂಗಳು ಕಟ್ಟಕಟ್ಟೆ ಮೇಲೆ APMC ಆಡ್ ಅಲ್ಲಿ ತಂದು ಹಾಕಿಸ್ತಾರೆ. ಒಂದು ತಿಂಗಳು ಕಾಯ್ತಾರೆ ರೈತರು ಅಲ್ಲಿ ತಂದು ಕೊಬ್ಬರಿನ. ಆಮೇಲೆ ಅದರಲ್ಲಿ 50% ಆಯ್ಕೆ ಮಾಡ್ಕೋತಾರೆ, ಸಣ್ಣ ಎಲ್ಲ ಬಿಡ್ತಾರೆ, ಅವೆಲ್ಲನೂ ತಗೊಂಡು ಕೌಟ್ ರೇಟಿಗೆ ಕೊಡ್ಬೇಕು. ಇವ್ರು ಸುಮ್ಮನೆ MSP ರೇಟ್ ಕೊಡ್ತಾ ಇರೋದಯ್ಯ ರೈತನಿಗೆ, ಅಲ್ಲೂ ಹೊಡ್ತಾರೆ. 11,400 ಸಿಗ್ತಾ ಇಲ್ಲ, 9,000 ರೂಪಾಯಿ ಮೇಲೆ ದರ ಸಿಗ್ತಾ ಇಲ್ಲ, 2,000 ರೂಪಾಯಿ ಸಣ್ಣ ಕೌಟು ಅವ್ರು ತೆಗಿಯೋದ್ರಿಂದ ಹೋಗುತ್ತಾ ಇದೆ. ಒಂದು ತಿಂಗಳು ಸತತವಾಗಿ ಮನಗ್ತಾ ಇದಾರೆ. ಆಮೇಲೆ ದುಡ್ಡನ್ನ ಸರಿಯಾದ ಟೈಮಿಗೆ ಕೊಡ್ತಾ ಇಲ್ಲ. ಆ ರೈತರು ಸೊಳ್ಳೆ ಕಾಟದಲ್ಲಿ ಕಡಿಸ್ಕೊಂಡು ಸತ್ತು ಸುಂಡಾಗಿ ಹೋಗಿದ್ದಾರೆ. ಆದ್ರಿಂದ ಯಾರು ಮಾರ್ಕೆಟಿಂಗ್ ಫೆಡರೇಷನ್ಗೆ ಆ ಕೊಳ್ಳುವಂತ ವ್ಯವಸ್ಥೆ ಕೊಟ್ಟಿದ್ರಿ, ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಲ್ಲ ಅಂತಾರೆ.
ಅವ್ರು ಮತ್ತೆ ಇವ್ರು ಕೇಳಿದ್ರೆ ಇಲ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ನಾನು ಈ ಸಂದರ್ಭದಲ್ಲಿ ದೇವನವರ ಕೃಷ್ಣಪ್ಪ ಅವರು ಮಾತಾಡ್ತಾರೆ ಅಧ್ಯಕ್ಷ 495,554 ಹೆಕ್ಟೇರ್ ನಲ್ಲಿ ಏನ್ 13 ಜಿಲ್ಲೆಯಲ್ಲಿ ಬರೀತಾ ಇದ್ದಾರೆ ನಮ್ಮ ರೈತರು ಕೊಬ್ಬರಿ ಬೆಳೆಯವರಿಗೆ ಇದೊಂದು ಕರಾಳ ದಿನ ನಿಜವಾಗಿಯೂ ಅವರಿಗೆ ತೃಪ್ತಿ ಇಲ್ಲ ಬಹಳ ಸಂಕಷ್ಟಕ್ಕೆ ಅವರು ಸೇರಿದ್ದಾರೆ ಕೊಬ್ಬರಿ ಬೆಳೆ ಕಳೆದ ವರ್ಷ 18,000 ಇತ್ತು ಈಗ 7,100 ಬಂದಿದೆ ಕಾರಣ ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರ 11,800 ರೂಪಾಯಿ ಏನೋ ಫಿಕ್ಸ್ ಮಾಡಿದ್ದಾರೆ ಅದು ಫಿಕ್ಸ್ ಮಾಡೋದು ಅದಕ್ಕೊಂದು ಕಮಿಟಿ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಎರಡು ಕಮಿಟಿ ಮಾಡಿ ಸರ್ಕಾರ ರೆಕಮೆಂಡ್ ಮಾಡಬೇಕು ಸೆಂಟ್ರಲ್ ಗೆ ತದನಂತರ ಅದನ್ನ ಫಿಕ್ಸ್ ಮಾಡ್ತಾರೆ ಅವರು 16,730 ಫಿಕ್ಸ್ ಮಾಡಲಿಕ್ಕೆ ರೆಕಮೆಂಡ್ ಆಗಿದೆ ಫಿಕ್ಸ್ ಆಗಿಲ್ಲ 11,800 ಆಗಿದೆ ಹಾಗಾಗಿ ಬಹಳ ಕಷ್ಟ ಕೊನೆಗೆ ತೆಂಗಿಗೆ ಬಂದಕ್ಕಂತ ಕೊಳೆ ರೋಗ ಅಷ್ಟಿಷ್ಟಲ್ಲ ಸುಮಾರು ಆಯ್ತು ಅದಕ್ಕೆ ಸಾಕಷ್ಟು ಕೊಳೆ ರೋಗ ಬಂದಿದೆ ಹಾಗಾಗಿ ರೈತ ಇವತ್ತು ಕಂಗಾಲಾಗಿದ್ದಾನೆ ಇದೊಂದು ಕರಾಳ ದಿವಸ ಕೇಂದ್ರ ಸರ್ಕಾರ 2006-07 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬೆಂಬಲ ಬೆಲೆ ಕೊಟ್ಟಂತ ಇತಿಹಾಸ ಇದೆ ನಾನು ಅವ್ರ ಜೊತೆಲಿ ಎಂಎಲ್ಎ ಆಗಿದ್ದೆ ತಾವು ಇದ್ರಿಂದ ಕಾಣಿಸ್ತದೆ ಅವತ್ತು ಕೊಟ್ಟಿದ್ದಾರೆ ಇವತ್ತು ಏನು 11,800 ರೂಪಾಯಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡಬೇಕು ಸ್ವಲ್ಪ ಯಾಕೋ ಏನೋ ಎರಡೂ ರಾಷ್ಟ್ರೀಯ ಪಕ್ಷಗಳು ಅದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ ಅವ್ರೇನ್ ಹೇಳಿದ್ದಾರೆ ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದಂತ ಅಧಿಕಾರದಿಂದ ಕೊಡ್ಲಿಲ್ಲ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಕಳೆದ ವರ್ಷ ನಾವೇನು ಕೇಳೋ ಅವಶ್ಯ ಇರಲಿಲ್ಲ 18,000 ಇತ್ತು ಇವತ್ತು 7,000 ಇವತ್ತು ಬಹಳ ಅವಶ್ಯ ಇದೆ ಹಾಗಾಗಿ ಅದನ್ನ ಕೊಡಬೇಕಾಗಿದೆ ಜೊತೆಗೆ ಏನು ನಾಪೇಟ್ ನಲ್ಲಿ ಖರೀದಿ ಮಾಡ್ತಾರೆ ಅಧ್ಯಕ್ಷ ಅಲ್ಲಿ ಗ್ರೇಡ್ ಮಾಡ್ತಾರೆ ದಪ್ಪದು ಸಣ್ಣದು ಅಂತ ನಿಮಗೆ ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ ಯಾಕೆಂದ್ರೆ ದಿಸ್ ಇಸ್ ದಿ ಗ್ರೇಡ್ ನಾಪೇಟ್ ನಲ್ಲಿ ಮಾಡೋ ಗ್ರೇಡ್ ಇದು ಇದರಲ್ಲಿ ಎರಡು ಕೊಬ್ಬರಿ ತಂದಿದ್ದೀನಿ ನಾನು ಇದು ಸಣ್ಣದು ಒಳ್ಳೆ ಕೊಬ್ಬರಿ ಇದು ಇದನ್ನ ರಿಜೆಕ್ಟ್ ಮಾಡ್ತಾರೆ ಕಾರಣ ಯಾವ್ದು ರಿಜೆಕ್ಟ್ ಮಾಡಬೇಕು ಏನು ಇದೆಲ್ಲ ತರಲೇಬಾರದು ನೀವು ಇಲ್ಲಿ ಕೊಬ್ಬರಿ ಜೋಗಲ್ಟ್ ಅಲ್ಲಿ ತಿನ್ಲಿಕ್ಕೆ ತಂದಿದ್ದೀರಿ ನಿಮ್ಗೆ ಯಾಕೆ ನಿಮ್ಗೆ ಅನುಭವ ಇದೆ ನೀವು ಕೊಬ್ಬರಿ ಬೆಳೆಯೋ ಬಂದಿದ್ದೀರಿ ನಿಮ್ಗೆ ಅನುಭವ ಇದೆ ಅದಕ್ಕೆ ಹೇಳ್ತಾರೆ ನಾಪೇಂಡಲ್ಲಿ ಏನ್ ಮಾಡ್ತಾರೆ ಪ್ರತಿ ದಿವಸ 3 ಅಥವಾ 4 ಲೋನ್ ತಗೋತಾರೆ ಅವ್ರಿಗೆ ಅಲ್ಲಿ ರೈತರಿಗೆ ವಾರ 10 ದಿವಸ ಅಲ್ಲಿ ಇರ್ಬೇಕು ಅಲ್ಲಿ ಸ್ಯಾನಿಟೇಷನ್ ಇಲ್ಲ ಕುಡಿಯೋ ನೀರಿಲ್ಲ ಒಂದು ಫಿಲ್ಟರ್ ವಾಟರ್ ಸಹ ಹಾಕಿಲ್ಲ ಅವ್ರಿಗೆ ಈಗ ಬಹುತೇಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರೇವಣ್ಣ ಅವರು ನಮ್ಮ ಶಿವಲಿಂಗ ಭಟ್ ಗೌಡ ಎಲ್ಲ ಹೇಳಿದ್ದಾರೆ ಅದು ಬಿಟ್ಟು ಬೇರೆ ಒಂದು ಪಾಯಿಂಟ್ ಇದೆ ದಯವಿಟ್ಟು ಹೇಳಿ ಹೇಳಿದ್ದಾನೆ ನಾವು ಹೇಳ್ಬೇಕಂತ ಇಲ್ಲ ನಮ್ಮ ಕ್ಷೇತ್ರ ಹೇಳ್ಬೇಕು ಸಂತೋಷ ನಾನು ಅದನ್ನು ಬೇರೆ ಪಾಯಿಂಟ್ ಇಂದ ಸೇರಿಸಿ ಪ್ರಯೋಜನ ಆಗ್ತದೆ ಒಂದು ಚೀಲಕ್ಕೆ 650 ಗ್ರಾಮ್ ತೆಗಿತಾರೆ ನಪೇಟ್ನಲ್ಲಿ ಸುಮಾರು 50 ಕ್ವಿಂಟಾಲ್ ಕೊಟ್ರೆ ಒಬ್ಬ ರೈತರಿಗೆ 3,250 ರೂಪಾಯಿ ಲಾಸ್ ಆಗ್ತದೆ 650 ರೂಪಾಯಿ ಅಂತೆ ಯಾಕೆ ಹಾಕ್ಬೇಕು ಅದನ್ನೆಲ್ಲ ಅಷ್ಟಲ್ದ ಜೊತೆಗೆ ರೈತ 30 ರೂಪಾಯಿ ಕೊಡ್ಬೇಕು ಒಂದು ಮೂಟೆಗೆ ಅವರು ತಗೋಬೇಕಾದ್ರೆ ಇಲ್ಲಿ ರಿಜೆಕ್ಟ್ ಮಾಡ್ತಾರೆ ಅದೇನು ಅಂಧಕಾರ ದರ್ಬಾರ್ ಆಗಿದೆ ನಾಪೇಟಲ್ಲಿ ಯಾರು ರೈತ ಮುಕ್ತ ವ್ಯಾಪಾರ ಮಾಡಕ್ಕೆ ಅಲ್ಲಿ ಬಹಳ ಕಷ್ಟವಿದ್ದಾರೆ ಎಲ್ಲ ಕೊಬ್ಬರಿ ನಾನು ಏನು ಒತ್ತಾಯ ಮಾಡ್ತೀನಿ ಅಂದ್ರೆ ದೇ ಲಿಮಿಟೆಡ್ ಫಾರ್ 6 ಮಂತ್ 20 ಕ್ವಿಂಟಾಲ್ ಮಾತ್ರ ತಗೋಬೇಕು ಅಂತ ಹೇಳಿದ್ದಾರೆ ಯಾಕೆ ಬೆಳೆದಲ್ಲ ಎಲ್ಲಿ ಕಳಿಸ್ಬೇಕು ಎಷ್ಟು ಬೆಳೀತಲ್ಲ ರೈತ ಎಲ್ಲಿದೆ ಬಟ್ಟಿದೆ ಅಷ್ಟು ತಗೋಬೇಕು 20 ಕ್ವಿಂಟಲ್ ರಿಸ್ಟ್ರಿಕ್ಷನ್ ಮಾಡಬಹುದು ಆಮೇಲೆ ಗ್ರೇಡ್ ಸಿಸ್ಟಮ್ ಅಂತ ತೆಗಿಬೇಕು ಪಶ್ಚಿಮಿ ಇದ್ರೆ ತೆಗೆದಾಕಿ ನಾವೇನ್ ಬೇಡಲ್ಲ ಪಶ್ಚಿಮಿ ಇಲ್ಲದೆ ಇದ್ರೆ ಒಳ್ಳೆ ಕೊಬ್ಬರಿನ ನೀವು ದಯಮಾಡಿ ಅದನ್ನ ತಗೊಳ್ಳಿಕ್ಕೆ ಒಂದು ಆದೇಶ ಮಾಡಬೇಕು ರಾಜ್ಯ ಸರ್ಕಾರ ಇವತ್ತು ಬಹಳ ಖುಷಿ ಆಗ್ತದೆ ಅಧ್ಯಕ್ಷರೇ ಇವ್ರು ಎಕ್ಸ್ಚೇಕರ್ ಇಂದ ಕೊಡೋದು ಏನಿಲ್ಲ ಸೆಸ್ ಕೊಡ್ತಾರೆ ಎಪಿಎಂಸಿ ಸೆಸ್ ಬರ್ತದೆ ಆರ್ಎಂಸಿ ಸೆಸ್ ಬರ್ತದೆ ಆ ಸೆಸ್ ಅಮೌಂಟ್ ಕೊಟ್ರೆ ಸಾಕು ಅದು ಖರ್ಚಾಗೋದು 3,000 ರಿಂದ 2.5-3,000 ಕೋಟಿ ಅಷ್ಟೇ ಖರ್ಚಾಗೋದು
ಸರ್ಕಾರ 60,000 ಕೋಟಿ ಮಾಡ್ತಾರೆ, ಬಹಳ ಖುಷಿ ಇದೆ, ರೈತರಿಗೆ ರಿಲೀಫ್ ಕೊಡ್ತಾರೆ. ಆದ್ರೆ ನಮ್ಮ ರೈತರಿಗೆ ಸುಮಾರು 13 ಜಿಲ್ಲೆ ರೈತರು ಕೊಬ್ಬರಿ ಬೆಳೀತಾರೆ, ಅವರಿಗೆ ದಯಮಾಡಿ ಸರ್ಕಾರ ಬೆಂಬಲ ಬೆಲೆ ಕೊಡಬೇಕು ಅನ್ನೋದು ನನ್ನ ಒತ್ತಾಯ. ಮಿನಿಮಮ್ 15,000 ರೂಪಾಯಿನ ಒಬ್ಬ ರೈತನಿಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಏನು ಈಗ 6 ತಿಂಗಳಿಗೆ ರಿಸ್ಟ್ರಿಕ್ಷನ್ ಮಾಡಿದರೆ ಅದನ್ನ ಪೂರ್ತಿ ಖರೀದಿ ಮಾಡಲಿಕ್ಕೆ ಒಂದು ಡಿಸಿಷನ್ ತಗೋಬೇಕು. ತೆಂಗಿನಕಾಯಿ ಖರೀದಿ ಮಾಡಿದ್ರೆ ಬಹಳ ಒಳ್ಳೇದು, ಕೊಬ್ಬರಿನೇ ಖರೀದಿ ಮಾಡಿ ತೆಂಗಿನಕಾಯಿ ಮಾಡ್ತಾರೆ. ಸನ್ಮಾನ್ಯ ರಾಜಣ್ಣ ಅವರು ಕೋಆಪರೇಟಿವ್ ಮಿನಿಸ್ಟರ್ ಇಲ್ಲಿದ್ದಾರೆ, ನಮ್ಮ RMC ಮಿನಿಸ್ಟರ್ ಇಲ್ಲಿದ್ದಾರೆ. ದಯಮಾಡಿ, ನೆನ್ನೆ ಸ್ವಲ್ಪ ರಾಜಣ್ಣವರು ಸ್ವಲ್ಪ ನಬಾರ್ಡ್ನವ್ರಿಗೆ ಫೋನ್ ಮಾಡಿ ಹೇಳಿದೆ ಗ್ರೇಡಿಂಗ್ ಎಲ್ಲ ಸ್ವಲ್ಪ ವ್ಯತ್ಯಾಸ ಸರಿ ಮಾಡ್ಕೊಳ್ಳಿ ಅಂತ. ಅದಕ್ಕೊಂದು ಆದೇಶನೇ ಮಾಡಬೇಕು. ಓರಲ್ಲಾಗಿ ಹೇಳಿದ್ರೆ ನೀವು ಅದು ಸಂಜೆ ಮರ್ತೋಗ್ಬಿಡ್ತಾರೆ ಅಧಿಕಾರಿಗಳು. ಏನಾಗಿದ್ದಾರೆ ಅಂದ್ರೆ ಎಲ್ಲರೂ ಸ್ವಲ್ಪ ರಬ್ಬಾರಿ, ಅದನ್ನ ಸ್ವಲ್ಪ ನೀವು ಸ್ಟ್ರೀಮ್ ಲೈನ್ ಮಾಡ್ಬೇಕಂದ್ರೆ ಒಂದು ಸರ್ಕಾರಿ ಆದೇಶನ ಬಿಡುಗಡೆ ಮಾಡಿ ಎಲ್ಲಾ ಕೊಬ್ಬರಿಯನ್ನು ಖರೀದಿ ಮಾಡಬೇಕು, ಗ್ರೇಡಿಂಗ್ ತೆಗಿಬಾರದು ಅಂತೇಳಿ ದಯಮಾಡಿ ಒಂದು ಆದೇಶ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಏನು ನಮ್ಮ ಸರ್ಕಾರ ಕೊನೆ ಪಕ್ಷ ಈಗಾಗಲೇ ಹೇಳಿದರೆ, ನಮ್ಮ ಸರ್ಕಾರದ ಪೇಪರ್ನಲ್ಲಿ ಬಂದಿದೆ, ಅಧ್ಯಕ್ಷರು ಓದರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಧ್ಯಕ್ಷರೇ, 15,000 ರೂಪಾಯಿನ ಪ್ರಸ್ತುತ ಡೆಪ್ಯೂಟಿ ಸಿಎಂ ಆಗಿರ್ತಕ್ಕಂಥ ಅಧ್ಯಕ್ಷರು ಕೊಬ್ಬರಿಗೆ 15,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ರಾಜ್ಯ ಸರ್ಕಾರ, ಏನ್ ರಾಜಣ್ಣವ್ರೆ ನಗಬೇಡ್ರಿ, ರಾಜ್ಯ ಸರ್ಕಾರ ಕೊನೆ ಪಕ್ಷ ಮಿನಿಮಮ್ 15,000 ರೂಪಾಯಿನ ಒಂದು ಕೊಬ್ಬರಿ ಚೀಲಕ್ಕೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಜೊತೆಗೆ ನಾಪ್ಯಾಡ್ನಲ್ಲಿ ಇರ್ತಕ್ಕಂಥ ನ್ಯೂನತೆಯನ್ನ ಸರಿ ಮಾಡಬೇಕು ಅಂತ ಹೇಳ್ತೀನಿ. ಕೇಂದ್ರ ಸರ್ಕಾರಕ್ಕೆ ಶಿವಲಿಂಗೌಡ ಹೇಳಿ ತಪ್ಪೇನಿಲ್ಲ, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಬೇಕು, ನಾಟ್ ಕೇಂದ್ರ ಸರ್ಕಾರ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ 20,000 ರೂಪಾಯಿ ರೆಕಮೆಂಡ್ ಮಾಡಿದ್ರು ಬಹಳ ಖುಷಿ ಆಗ್ತದೆ. ದಯಮಾಡಿ ಇವತ್ತು ಈ ಸಾರಿ ನೀವು ಬೇಳೆಗೆ ಸಬ್ಸಿಡಿ ಕೊಡೋಗಿಲ್ಲ, 120 ರೂಪಾಯಿ ಕೆಜಿ ಆಗಿದೆ ತೊಗರಿ ಬೇಳೆ, ಯಾವುದಕ್ಕೂ ಸಬ್ಸಿಡಿ ಸಿಕ್ಕೊಳ್ಳೋ ಅವಶ್ಯ ಇಲ್ಲ. ಇವತ್ತು ಏನಾಗಿದೆ, ಕೊಬ್ಬರಿ ರೇಟ್ ಬಿದ್ದೋಗಿದೆ, ಎಲ್ಲವನ್ನ ಪೂಲ್ ಮಾಡಿ ಕೊಬ್ಬರಿ ಕೊಡಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಕೊನೆ ಪಕ್ಷ ಮಿನಿಮಮ್ 15,000 ರೂಪಾಯಿನ ಒಂದು ಕ್ವಿಂಟಾಲಿ ಕೊಡಬೇಕು ಅನ್ನೋದು ನಮ್ಮ ಪಕ್ಷದಿಂದ ನಮ್ಮಿಂದ ಸರ್ಕಾರಕ್ಕೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ.